नमस्कार 24 ಡಿಸೆಂಬರ್ ಕನ್ನಡ ನಾಟಕ ಮುಸವತಾಸ್ಸ ಸ್ವಾಗತ ಬನ್ನಿ ಇವಾಗ ನಮ್ಮ ಜೊತೆ ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗೊಬ್ಬರ್ ಬಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರು ಮಹಿಳೆಯಾಗಿ ರಾಜಕೀಯಕ್ಕೆ ಬಂದಿದ್ದಾರೆ ಅವರು ರಾಜಕೀಯ ಜೀವನದ ಬಗ್ಗೆ ಒಂದು 2 ನಿಮಿಷ ಸಂದರ್ಶನ ಮಾಡೋಣ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಮೇಡಂ ನಿಮ್ಮ ಹೆಸರು ಹೀರಮ್ಮ ಮೇಡಂ ನಿಮ್ಮ ಹೆಸರು ಅಂಬಿಕಾ ಅಂಬಿಕಾ ಮೇಡಂ ನೀವು ಇವಾಗಲೇನಾ ಫಸ್ಟ್ ಟೈಮ್ ರಾಜಕೀಯಕ್ಕೆ ಬಂದಿರೋದು ಹಾ ಫಸ್ಟ್ ಟೈಮ್ ಆ ಮೇಡಂ ನೀವು ಬಂದಾಗ ನಿಮ್ಮ ಊರಲ್ಲಿ ಸಮಸ್ಯೆ ಅಂತ ಅನ್ನೋದು ಏನು ಅಂತ ಮೇಡಂ ಫಸ್ಟ್ ಆಫ್ ಆಲ್ ಆಗಿ ನೀರಿನ ಸಮಸ್ಯೆ ಮತ್ತೆ ಇವಾಗ ಅದೆಲ್ಲ ಬಗೆಹರಿದೈತಾ ಬಗೆಹರಿದ ಮೇಡಂ ನಿಮಗೆ ಈ ಬಾರಿ ಎಲೆಕ್ಷನ್ ಅಲ್ಲಿ ಮತಗಳು ಅಂತ ಎಷ್ಟು ಬಂದಿದೆ ಮೇಡಂ ನಿಮಗೆ 490 ಲೀಡಿಂಗ್ ವೋಟ್ ಎಷ್ಟು ಇತ್ತು ಮೇಡಂ 160 ಲೀಡಿಂಗ್ ವೋಟ್ ಇತ್ತು ಸರಿ ಮೇಡಂ ಇವಾಗ ನಿಮ್ಮ ಜೊತೆ ಇನ್ನು ಸದಸ್ಯರು ಇದ್ದಾರೆ ನಿಮ್ಮ ವಾರ್ಡಿನಲ್ಲಿ ಅವರ ಜೊತೆ ನೀವು ಮೀಟಿಂಗ್ ಹೋದಾಗ ಅವರ ಜೊತೆ ಒಡನಾಟ ಹೇಗಿದೆ ಅಂದ್ರೆ ಅವರ ಜೊತೆ ಸಂಪರ್ಕ राजकीय बंद महिला आचे बर के भय पड़ा काल अंतर अंतर राजकीय बंद हेंग अन्स्त राजकीय जीवन ರಾಜಕೀಯ ಜೀವನ ಅಂತ ಹಿಂದಿನಿಂದ ನಮ್ಮ ಪೂರ್ವಜರಿಂದ ಸ್ವಲ್ಪ ರಾಜಕೀಯ ಇದು ಹಿನ್ನೆಲೆ ಇರೋದ್ರಿಂದ ನಮಗೆ ಏನು ಕಷ್ಟ ಅನ್ಸಿಲ್ಲರಿ ಆದರೂ ಹೆಣ್ಮಗಳಾಗಿ ಫಸ್ಟ್ ಈ ಮೊದಲು ರಾಜಕೀಯ ಬಂದಿ ಸಲುವಾಗಿ ಸ್ವಲ್ಪ ಅಡೆತಡೆಗಳು ಉಂಟಾದರೂ ಹಿಂದೆ ಇರೋದ್ರಿಂದ ಅವರೆಲ್ಲ ಸಪೋರ್ಟಿಂಗ್ ಮಾಡ್ತಾರೆ ಹೀಗಾಗಿ ಏನು ಪ್ರಾಬ್ಲಮ್ ಅನ್ಸಲ್ಲ ಮೇಡಂ ಇವಾಗ ನಿಮಗೆ ಮೀಟಿಂಗ್ ಅಲ್ಲಿ ಎಲ್ಲರೂ ಸಪೋರ್ಟ್ ಆಗಿರ್ತಾರ ನಿಮ್ಮ ವಾರ್ಡಿನ ಸದಸ್ಯರು ಹಾ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸಮಸ್ಯೆಗಳು ಇದ್ದಾಗ ಮತ್ತೆ ಎಲ್ಲರೂ ಕೂಡಿ ಬಗೆಹರಿಸಿದಾಗ ಒಂದು ಸಮಸ್ಯೆ ಬಗೆಹರಿಯುತ್ತೆ ಹಿಂಗಾಗಿ ಎಲ್ಲರೂ ಸಪೋರ್ಟ್ ಕೊಡ್ತಾರೆ ಮೇಡಂ ಇವಾಗ ಜನತೆ ನಿಮಗೆ ನಾಯಕಿ ಅಂತ ಮಾಡಿರೋದು ಆ ಜನತೆಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನ ನಾವು ಕೆಲಸ ಮಾಡಬೇಕಾದ್ರೆ ಜನರ ಸಹಕಾರ ಮುಖ್ಯವಾಗಿರೋದ್ರಿಂದ ಅವರು ಜನರ ಸಹಕಾರ ಕೊಟ್ಟಾಗ ಮಾತ್ರ ನಾವು ಯಶಸ್ವಿಯಾಗಿ ಕೆಲಸ ಮುಂದುವರಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಸಾಧ್ಯ ಹೇಳ್ತೀರಾ ಅಂದ್ರೆ ಬರೀ ಬಾಯಿಂದ ಧನ್ಯವಾದಗಳನ್ನು ಹೇಳೋ ರೀತಿ ಕೆಲಸ ಮಾಡಿ ತೋರಿಸಿದ್ರೆ ಅವರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತೀರಾ ಮೇಡಂ ಇವಾಗ ನಿಮ್ಮ ರಾಜಕೀಯ ಗುರುಗಳು ಅಂತ ಯಾರಾದರೂ ಇದ್ದಾರಾ ಕಾಶಿನಾಥ್ ದೇವತ್ ಕಾಶಿನಾಥ್ ದೇವತ್ ಅವರೇ ನಿಮ್ಮ ರಾಜಕೀಯ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಹಿಂದೆ ನಿಂತ ಅವರು ಎಲ್ಲರೂ ಅವರ ತಂದೆ ಹೀಗಾಗಿ ಇದು ನಿಂತ ಇರಲಿ ಸರ್ ಮೇಡಂ ಇವಾಗ ನಿಮ್ಮ ಮೇಡಂ ಗೆ ಕಾಲ ಅವಕಾಶ ಇದೆ ರಾಜಕೀಯಕ್ಕೆ ಇನ್ನೂ ಒಂದು 2 ವರ್ಷ ಇದೆ ಆ ವರ್ಷದ ಅಷ್ಟು 2 ವರ್ಷದಲ್ಲಿ ಮೇಡಂ ನಿಮ್ಮ ನಮ್ಮ ಊರಿಗೆ ಇದೊಂದು ಸಮಸ್ಯೆ ಇದೆ ಈ ಕೆಲಸ ಮಾಡಬೇಕು ಅಂತ ಮೇಡಂ ಮನಸಲ್ಲಿ ಯಾವುದು ಇದೆ ಮೇಡಂ ಫಸ್ಟ್ ನೀರಿನ ವ್ಯವಸ್ಥೆ ನೀರಿನ ಬಾಳ ಪ್ರಾಬ್ಲಮ್ ಇದೆ ಅದು ಸ್ವಲ್ಪ ನೀರಿನ ಬಗೆಹರಿಸ್ತಾರೆ ಮತ್ತೆ ಮೇನ್ ಆಗಿ ಇಲ್ಲಿ ಮಹಿಳೆಯರಿಗೆ ಶೌಚಾಲಯ ಪ್ರಾಬ್ಲಮ್ ಇತ್ತು ಶೌಚಾಲಯದಿಂದ ನಡೆದಿದ್ರು ವ್ಯವಸ್ಥೆ ಮತ್ತೆ ಇಲ್ಲಿ ಸಮುದಾಯ ಭವನ ಒಂದೆರಡು ಕಾರ್ಯಕ್ರಮಗಳು ಮಾಡ್ಯಾರ ಇನ್ನು ಅವರಿನ ಮಾಡಬೇಕಾಗಿದೆ ರೋಡು ಅದು ಇದು ನಡೆದಂತ ಕೆಲಸ ಇನ್ನು ಅದಾವ್ರಿ